ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎಂಎನ್ಸಿ ಕಿಚನ್. ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪಿಕಲ್ಸ್ ಮಾಡೋದು ಹೇಗೆ ಅಂತ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು, ಬಟ್ ಟೇಸ್ಟಿ ಆಗಿರತ್ತೆ, ಹೆಲ್ತಿ ಆಗಿರತ್ತೆ. ಸೊ ಹೇಗ್ ಮಾಡೋದು, ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪಿಕಲ್ಸ್ ಮಾಡೋದಕ್ಕೆ ನಾನಿಲ್ಲಿ ಶುಂಠಿ ತಗೊಂಡಿದ್ದೀನಿ, ಅದಕ್ಕೆ ಅರ್ಧದಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಫ್ಲೇವರ್ಗೆ ತಗೊಂಡಿದ್ದೀನಿ ಖಾರಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಇವೆರಡು ಕಾಂಬಿನೇಷನ್ ಅಲ್ಲಿ ಗ್ರೀನ್ ಚಿಲ್ಲಿ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಈಕ್ವಲ್ ಆಗಿ ಹಾಕ್ಬೋದು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಥವಾ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾನ್ ಮೇನ್ ಆಗಿ ಮಾಡ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪಿಕಲ್ಸ್, ಹಾಗಾಗಿ ಇದನ್ನ ಜಾಸ್ತಿ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಇಷ್ಟು ಬೇಕಾಗತ್ತೆ ನೋಡ್ತಾ ಇರ್ಬೋದು. ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ, ಒನ್ ಟೇಬಲ್ ಸ್ಪೂನ್ ಜೀರಿಗೆ, ಮೂರು ಟೇಬಲ್ ಸ್ಪೂನ್ ಧನಿಯಾ ತಗೊಂಡಿದ್ದೀನಿ, ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸ್ ತಗೊಂಡಿದ್ದೀನಿ, ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ, ಉಪ್ಪು ಒಂದು ನನ್ನ ಕೈನಲ್ಲಿ ಒಂದಿಡಿಯಷ್ಟು ಉಪ್ಪನ್ನ ತಗೊಂಡಿದ್ದೀನಿ, ನಾಲ್ಕರಿಂದ ಐದು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮತ್ತೆ ಒಂದು ಕಪ್ ಅಷ್ಟು ಲೆಮನ್ ಜ್ಯೂಸ್ ನ ತಗೊಂಡಿದ್ದೀನಿ, ನಿಂಬೆ ಹಣ್ಣಿನ ರಸ ಬೇಕಾಗತ್ತೆ. ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಬಳಸಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಕಾಶ್ಮೀರ್ ಚಿಲ್ಲಿ ಪೌಡರ್ ಇದ್ರೆ ಅದನ್ನೇ ಬಳಸಿ, ನಾನು ಅದಿಲ್ಲದೆ ಇರೋ ಕಾರಣ ಚಿಲ್ಲಿ ಪೌಡರ್ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಇದನ್ನ ಬಳಸ್ತಾ ಇದ್ದೀನಿ. ಮತ್ತೆ ಹಿಂಗ್ ಬೇಕಾಗತ್ತೆ, ಜೊತೆಗೆ ಒಂದು 1/2 kg ಎಣ್ಣೆ ಬೇಕಾಗತ್ತೆ, ಮತ್ತೆ ವೆನಿಗರ್ ನ ಬಳಸ್ತಾ ಇದ್ದೀನಿ. ವೆನಿಗರ್ ಏನಕ್ಕೆ ಅಂದ್ರೆ ಜಿಂಜರ್ ಮತ್ತೆ ಗಾರ್ಲಿಕ್ ಎರಡನ್ನು ಫ್ರೆಶ್ ಆಗಿ ಇಡತ್ತೆ, ಮತ್ತೆ ಟೇಸ್ಟ್ ಚೆನ್ನಾಗಿರತ್ತೆ. ಅದಕ್ಕೆ ಹುಳಿ ಅಂಶ ಬೇಕಾಗಿರೋದ್ರಿಂದ ನಿಂಬೆ ಹಣ್ಣಿನ ರಸದ ಜೊತೆಗೆ ವೆನಿಗರ್ ನ ಬಳಸ್ತಾ ಇದ್ದೀನಿ. ತುಂಬಾ ದಿನ ಪ್ರಿಸರ್ವ್ ಮಾಡೋದ್ರಿಂದ ವೆನಿಗರ್ ನ ಬಳಸ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಇಲ್ಲಿ ಏನ್ ಶುಂಠಿ ತಗೊಂಡಿದ್ದೀನಿ ಇದನ್ನ ನೀಟಾಗಿ ನೀರಿನಲ್ಲಿ ಒಂದ್ 10 ನಿಮಿಷ ಇಟ್ಟು ಸಿಪ್ಪೆನ ಮೇಲೆ ತೆಗೆದು ಈ ತರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಮಾಡ್ಕೊಂಡ್ಮೇಲೆ ಕಾಟನ್ ಬಟ್ಟೆ ಮೇಲೆ ಈ ರೀತಿ ನಾವು ಸ್ಪ್ರೆಡ್ ಮಾಡಿ ಹಾಕ್ಬೇಕು. ಇದರಲ್ಲಿ ಏನು ಮಾಯಿಶ್ಚರೈಸ್ ಇದೆ ಅದೆಲ್ಲ ಡ್ರೈ ಆಗೋವರೆಗೂ ಅದನ್ನ 1 hour ಅಥವಾ 2 hour ಕಾಟನ್ ಬಟ್ಟೆ ಮೇಲೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಡೈರೆಕ್ಟ್ ಆಗಿ ಹಾಗೆ ಬಳಸಬಾರ್ದು, ಅದರಲ್ಲಿ ಇರುವಂತ ನೀರಿನಂಶ ಎಲ್ಲ ಪೂರ್ತಿ ಕಡಿಮೆ ಆಗ್ಬೇಕು. ಇದು ಮೇನ್ ಆಗಿ ನಾವು ಮಾಡ್ಕೋಬೇಕಾಗಿರೋದು. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾನು ಇದನ್ನೆಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀನಿ. ಉಪ್ಪಿನಕಾಯಿ ಬೇರೆದಾದ್ರೆ 1 day ಎಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀವಿ, ಇದನ್ನ 1-2 hours ಇಟ್ಟರೆ ಸಾಕಾಗತ್ತೆ. ನಾನು ಇಲ್ಲಿ ತಗೊಂಡಿರೋ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ, ಗ್ಲಾಸ್ ಬೌಲ್, ಅದಕ್ಕೆ ಶುಂಠಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ. ನೀವು ಉದ್ದುದ್ದಕ್ಕಾದ್ರೂ ಹಚ್ಕೋಬಹುದು. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ನೋಡಿ, ಈ ತರ ಉದ್ದ ಹಾಕೋದಕ್ಕಿಂತ ಬೆಟರ್ ಒಂದೆರಡು ಹೋಳ್ ಮಾಡಿ ಈ ರೀತಿ ಹಾಕೊಂಡ್ರೆ ಬೆಸ್ಟ್. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಂದ್ ಸೈಜ್ ಅಲ್ಲಿ ಇದೆ ನೋಡಿ, ಗೊತ್ತಾಗತ್ತಲ್ಲ ಉದ್ದುದ್ದ ಇಷ್ಟಿದೆ ಕರೆಕ್ಟ್ ಆಗಿ. ಇದ್ ಮಾತ್ರ ತುಂಬಾ ಉದ್ದ ಇದ್ರೆ ಚೆನ್ನಾಗಿರೋದಿಲ್ಲ, ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ, ಮಧ್ಯ ಸೀಳ್ಕೊಳ್ಳೋದ್ ಬೇಡ. ನೋಡಿ ರೆಡಿ ಆಗಿದೆ. ಇದಕ್ಕೆ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಒಂದಿಡಿಯಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ವೆನಿಗರ್ನ ಹಾಕೊಳ್ತಾ ಇದ್ದೀನಿ, ಜೊತೆಗೆ ಲೆಮನ್ ಜ್ಯೂಸ್ ಏನ್ ತಗೊಂಡಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹುಳಿ ಕೊಡೋದು ಇವೆರಡೇನೆ, ಸೊ ಹಾಗಾಗಿ ಹಾಕೋಬೇಕು ಚೆನ್ನಾಗಿ. ಎರಡರಲ್ಲಿ 1-2 hours ಚೆನ್ನಾಗಿ ಮ್ಯಾರಿನೇಟ್ ಆದ್ರೆ ಸಾಕು. ನೆನೆದ್ರೆ ಕೆಲವರು ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ನಲ್ಲ, ಕೆಲವರು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಲ್ಲ ಪಿತ್ತ ಅಂತ, ಬಟ್ ಈ ತರ ಉಪ್ಪಿನಕಾಯಿನ ತಿಂದ್ರೆ ತುಂಬಾ ಒಳ್ಳೇದೇ ಹೆಲ್ತ್ಗೆ. ಶುಂಠಿ ಬೆಳ್ಳುಳ್ಳಿ ಕಾಂಬಿನೇಷನ್ ಚೆನ್ನಾಗಿರತ್ತೆ, ಬಟ್ ಡಿಫ್ರೆಂಟ್ ಆಗಿರತ್ತೆ ಟೇಸ್ಟು, ಆರಾಮಾಗಿ ತಿನ್ಬೋದು. ಊಟಕ್ಕೆ ಒಂದೊಂದು ಹಾಕೊಂಡು ತಿನ್ನಕ್ ಚೆನ್ನಾಗಿರತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ. ನಾವು ಒಂದು 1/2 ಗಂಟೆಗೊಂದ್ಸಲ ಅದನ್ನ ಮಿಕ್ಸ್ ಮಾಡ್ತಾ ಇದ್ರೆ ಸಾಕು. ಈಗ ಒಂದು 3 hours ನಾನು ಹೀಗೆ ಇಡ್ತೀನಿ. ನೆಕ್ಸ್ಟ್ ನಾನು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಫ್ರೈ ಆಗ್ಲಿ, ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ಕಾಳು ಮೆಣಸನ್ನ ಹಾಕೋಬೇಕು. ಇದನ್ನು ಸ್ವಲ್ಪ ಒಂದು 10 seconds ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸಾಸಿವೆ ಹಾಕೊಳ್ತಾ ಇದ್ದೀನಿ, ಇದು ಕೂಡ 10 seconds. ಸಾಸಿವೆ ಸ್ವಲ್ಪ ಚಟಪಟ ಅಂದ್ರೆ ಸಾಕು. ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ, ಧನಿಯಾ ಹಾಕೋಬೇಕು. ಧನಿಯಾ ಸ್ವಲ್ಪ ಬಿಸಿ ಆದ್ರೆ ಸಾಕಾಗತ್ತೆ, ಬೇಗ ಆಗ್ಬಿಡತ್ತೆ.
ಒಳ್ಳೆ ಅರೋಮಾ ಬರ್ತಾ ಇದೆ, ಚೆನ್ನಾಗಿದೆ. ಧನಿಯಾ, ಜೀರಿಗೆ ಇದೆಲ್ಲ ಸ್ಮೆಲ್ ತುಂಬಾ ಚೆನ್ನಾಗಿರತ್ತೆ. ಡ್ರೈ ರೋಸ್ಟ್ ರೆಡಿ ಆಗಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಬೆಡ್ಗೆ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಪೌಡರ್ ಹಾಕ್ಬೇಕಲ್ವಾ ಬೆಡ್ಗೆ ಮೆಣಸಿನ್ಕಾಯಿ, ಹಾಗಾಗಿ ಹುರ್ಕೊಳ್ತೀನಿ. ನೀವು ಚೆನ್ನಾಗಿ ಬಿಸಿಲಿದ್ರೆ ಅದರಲ್ಲಿ ಒಣಗಿಸ್ಕೋಬಹುದು. ಬೇಕಂದ್ರೆ ಈ ರೀತಿ ಹುರ್ಕೊಂಡಿದ್ದೀನಿ. ಹುರ್ತಿಟ್ಕೊಂಡಿರುವಂತ ಇಷ್ಟು ಇಂಗ್ರೀಡಿಯೆಂಟ್ಸ್ ತಣ್ಣಗಾಗಬೇಕು. ಪೂರ್ತಿ ಬಿಸಿ ಇದೆ, ಈಗ ಪೌಡರ್ ಮಾಡೋದಕ್ಕಾಗಲ್ಲ. ಒಂದು 10 ನಿಮಿಷ ಬಿಟ್ಟು ಪೌಡರ್ ಮಾಡ್ಕೋಣ. ಇಲ್ಲಿ ಹುರ್ತಿಟ್ಟಿರುವಂತ ಮೆಣಸಿನ್ಕಾಯಿ, ಧನ್ಯ ಮತ್ತೆ ಮೆಂತ್ಯ, ಜೀರಿಗೆ ಇದೆಲ್ಲ ತಣ್ಣಗಾಗಿದೆ, ಕಂಪ್ಲೀಟ್ ತಣ್ಣಗಾಗಿದೆ. ಈಗ ಜಾರ್ಗೆ ಹಾಕೋಣ. ಪೌಡರ್ ಮಾಡ್ಕೋಬೇಕು, ಫೈನ್ ಪೌಡರ್ ಮಾಡ್ಕೊಳ್ತೀನಿ. ಎಲ್ಲ ಒಟ್ಟಿಗೆ ಹಾಕೊಂಡಿದ್ದೀನಿ, ಪೌಡರ್ ಮಾಡ್ಕೊಳ್ತೀನಿ. ಈ ರೀತಿ ಫೈನ್ ಪೌಡರ್ ಆಗಿದೆ ನೋಡಿ. ಈಗ ಇದಕ್ಕೆ ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗೋ ತರ ಒಂದ್ ಸುತ್ತ ಸುತ್ತಿದ್ರೆ ಸಾಕು ನೋಡಿ. ಒಳ್ಳೆ ಕಲರ್ ಬಂದಿದೆ, ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ. ಪಿಕಲ್ಗೆ ಹಾಕುವಂತ ಡ್ರೈ ಪೌಡರ್ ರೆಡಿ ಆಗಿದೆ. ಇದನ್ನ ಪಕ್ಕದಲ್ಲಿ ಇಟ್ಬಿಡೋಣ. ಈಗ ನಾನು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 1/2 ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನಾನು ತಗೊಂಡಿರುವಂತ ಪಿಕಲ್ ಏನ್ ಮಾಡೋದಕ್ಕೆ ತಗೊಂಡಿದ್ದೀನಿ, ಅದಕ್ಕೆ 1/2 ಲೀಟರ್ ಬೇಕಾಗತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ. ನಾನು ಇವು ಒಗ್ಗರಣೆಗೆ ಬೇರೆ ಏನನ್ನು ಬಳಸ್ತಾ ಇಲ್ಲ, ಇಂಗನ್ನು ಮಾತ್ರ ಬಳಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 1/4 ಟೇಬಲ್ ಸ್ಪೂನ್ ಅಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ಜಸ್ಟ್ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಹಿಂಗೆ ಹಾಕ್ಬಿಟ್ಟು ಸ್ಟೌವ್ನ ಆಫ್ ಮಾಡಿಬಿಡ್ಬೇಕು. ಎಣ್ಣೆ ಬಿಸಿ ಆಗಿದ್ರೆ ಸಾಕು ಸ್ವಲ್ಪ. ಈಗ ಹಿಂಗೆ ಒಳ್ಳೆ ಪರಿಮಳ ಬರ್ತಾ ಇದೆಲ್ಲ, ಈಗ ಸ್ಟೌವ್ ಆಫ್ ಮಾಡಿ ಇದು ಎಣ್ಣೆ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನು ನಿಂಬೆ ಹಣ್ಣಿನ ರಸ ಮತ್ತೆ ವೆನಿಗರ್ ನಲ್ಲಿ ಉಪ್ಪು ಹಾಕಿ ನೆನೆ ಹಾಕಿ ಇಟ್ಟಿದ್ದೆ ನೋಡಿ. 1-2 ಅವರ್ಸ್ ಆಗಿದೆ ಅಷ್ಟೇನೆ, ಕಲರ್ ಎಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಪಿಂಕ್ ಕಲರ್ ಬಂದಿದೆ ಶುಂಠಿ ಮಾತ್ರ. ಈ ರೀತಿ ಸ್ವಲ್ಪ ನೆನೆದ್ರೆ ಚೆನ್ನಾಗಿರತ್ತೆ. ಈಗ ಏನಿಲ್ಲ, ನಾವು ಪೌಡರ್ ಮಾಡಿ ಇಟ್ಕೊಂಡಿರುವಂತ ಮಸಾಲ ಏನಿದೆ ಪಿಕಲ್ ಪೌಡರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಏನ್ ಟೈಮ್ ತಗೊಳಲ್ಲ ಈ ಪಿಕಲ್ ಮಾಡೋದಕ್ಕೆ, ಈಸಿಯಾಗಿ ಮಾಡ್ಕೋಬಹುದು ನೋಡಿ. ಈ ರೀತಿ ಹಾಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಎಲ್ಲಾ ಕಡೆ ಸ್ಪ್ರೆಡ್ ಆಗೋ ರೀತಿ ನೀಟಾಗಿ ಕಲಸ್ಕೋಬೇಕು. ನಾನು ಏನು ಅಳತೆನಲ್ಲಿ ಹಾಕಿದ್ದೆ ಎಲ್ಲ ಕರೆಕ್ಟ್ ಆಗಿ ಸರಿ ಹೋಗಿದೆ. ಇದನ್ನ 2 ಡೇಸ್ ಆದ್ಮೇಲೆ ಇನ್ನು ತಿಂದ್ರೆ ಟೇಸ್ಟ್ ಸಖತ್ತಾಗಿರತ್ತೆ. ಅದು ಫ್ಲೇವರ್ ಎಲ್ಲ ಬಿಟ್ಟಿರತ್ತೆ, ಶುಂಠಿ ಮತ್ತೆ ಬೆಳ್ಳುಳ್ಳಿ ಅದು ಹಸಿ ಮೆಣಸಿನ್ಕಾಯಿ ಎಲ್ಲ ಫ್ಲೇವರ್ ಬಿಟ್ಟಿರೋದ್ರಿಂದ ಇನ್ನು ತುಂಬಾ ಚೆನ್ನಾಗಿ ಬರತ್ತೆ ಟೇಸ್ಟ್ ನೋಡಿ. ನೀಟಾಗೆಲ್ಲ ಮಿಕ್ಸ್ ಆದ್ಮೇಲೆ ಈಗ ಹಿಂಗೆ ಒಗ್ಗರಣೆ ಕೊಟ್ಟಿದ್ವಲ್ಲ ಆ ಎಣ್ಣೆನ ನಾನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ತಳದಲ್ಲಿ ಹಿಂಗಿರತ್ತೆ, ಹಿಂಗೆ ತಿರುಗಿಸಿ ನೀವು ಹಾಕೊಳ್ಳಿ. ಪಿಕಲ್ಸ್ ಅಂದ್ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಒಂದು ಏನಕ್ಕಂದ್ರೆ ತುಂಬಾ ದಿನ ಇಟ್ಕೊಳ್ತೀವಿ ಉಪ್ಪಿನಕಾಯಿ, ಒಂದಿನ 2 ದಿನ ಬಳಸುವಂತದ್ದಲ್ಲ. ವರ್ಷಗಟ್ಟಲೆ ನೀವು ಆರಾಮಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿ ಹಾಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರ್ ಆಗಿದೆ, ಒಳ್ಳೆ ಕಲರ್ ಒಳ್ಳೆ ಟೇಸ್ಟ್. ನೀವು ಟ್ರೈ ಮಾಡಿ ನೀಟಾಗಿ. ಅದು ಕಂಪ್ಲೀಟ್ ಎಲ್ಲ ತಣ್ಣಗಾದ್ಮೇಲೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ನಲ್ಲಿ ಆರಾಮಾಗಿ 1 ವರ್ಷ ಪೂರ್ತಿ ಇಟ್ಕೊಂಡು ಬಳಸ್ಬೋದು. ಫ್ರೆಂಡ್ಸ್, ಸಿಂಪಲ್ ಆಗಿ ಶುಂಠಿ ಬೆಳ್ಳುಳ್ಳಿನ ಬಳಸಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದನ್ನ ತೋರಿಸಿದ್ದೀನಿ. ತುಂಬಾ ಹೆಲ್ತಿ ಆಗಿರುವಂತ ಉಪ್ಪಿನಕಾಯಿ ಆರಾಮಾಗಿ ಪ್ರತಿಯೊಬ್ಬರು ಇದನ್ನ ತಿನ್ಬೋದು. ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬೈ.